செந்தில் அவரும் எனக்கு முதல்ல பரிச்சயம் ஈகிள் ஆகிறது சினிமா மூலக்க. அதுக்கு முச்ச நான் நம்ம ஷாம் ஏன் சினிமாக்கு டிஓபி ஆகிதாரு, அவரும் நனக்கு ஒன்று ஹழே பரிச்சயம். நான் ஜட்டி அந்த ஒன்று சினிமா மாதிரி ஜொத்தே ಬಸವ ಟಿವಿಯಲ್ಲಿ ಕ್ರಿಯೇಟಿವ್ ಹೆಡ್ ಆಗಿದ್ದಾಗ ಅವರಲ್ಲಿ ಸಿನಿಮಾಟೋಗ್ರಾಫರ್ ಆಗಿದ್ರು. ಹಾಗಾಗಿ ಒಂದು ಸಂಬಂಧ ಬೆಳೆದಾಗ ಅವರ ಒಂದು ಒಡನಾಟದಿಂದ ಬಂದಂಥ ಇದೊಂದು ಅವಕಾಶ. ಹೊಸ ತಂಡ ಕಟ್ಟಿ ಹೊಸ ಥರ ಸಿನಿಮಾ ಮಾಡಿದ್ದಾರೆ. ಏನಂದರೆ ದುಡ್ಡಿನ ಒಂದು ಅವಶ್ಯಕತೆ ಇದ್ದಾಗ ಒಬ್ಬ ಮನುಷ್ಯನಿಗೆ ತಾನೇನೆಲ್ಲ ಕಷ್ಟಪಡ್ತಾನೆ ಅದು ಕೈಗೆ ಸಿಕ್ಕಿದಾಗ ಅದು ಅನುಭವಿಸೋಕೆ ಆಗದೆ ಹೋದಾಗ ಅವನು ಪಡುವ ಪಾಡಿದೆಯಲ್ಲ ಅದು ಈ ಚಿತ್ರದಲ್ಲಿ ಅವರು ತೋರಿಸಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಯಾಕೆಂತಂದರೆ ಅವರು ಕತೆ ಹೇಳಿದಾಗ ಅದು ಆ ಅಂಶದಲ್ಲಿತ್ತು. ಹಾಗೆ ಹೊಸ ನಾಯಕರು ರಣಧೀರವರು ಜೊತೆಗೆ ಸೆಂಥಿಲ್ ಅವರು ಎನ್ ಎಸ್ ಡಿ ಅವರು ಅಂತ ಇವತ್ತೆ ನನಗೆ ಗೊತ್ತಾಗಿದ್ದು. ಅವ್ರು ಅಷ್ಟು ದಿವಸ ನಾನು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದಾಗ ನನ್ನಲ್ಲಿ ಅಭಿನಯ ತೆಗೆಸ್ದು ಅಂಥವ್ರು ಅವ್ರು ಎನ್ ಎಸ್ ಡಿ ಸ್ಟೂಡೆಂಟ್ ಅಂತ ಗೊತ್ತಾಗಿದ್ದೆ ನನಗೆ ಭಾಳ ದೊಡ್ಡ ಹೆಮ್ಮೆ. ಯಾಕಂದರೆ ಅಂಥವ್ರ ಕೈ ಕೆಳಗೆ ನಾವು ಮಾಡಿದ್ವಲ್ಲ ಅನ್ನೋ ಒಂದು ಖುಷಿ. ನಾವು ಯಾವ ಎನ್ ಎಸ್ ಡಿ ಅವರು ಅಲ್ಲ, ಬರೀ ಅನುಭವದಿಂದ ಬಂದವರು ನಾವು ಅಷ್ಟೇ. ಅದು ಒಂದು 44 ವರ್ಷಗಳ ಸಿನಿಮಾ ಅನುಭವದಲ್ಲಿ ಹಲವಾರು ಕಲಾವಿದರನ್ನ ನಾವು ಪಾತ್ರ ಮಾಡಿಸಿ ಗೊತ್ತಿತ್ತೆ ಹೊರತು ಹೀಗೆ ಬೇಕು ಹೀಗೆ ಬೇಕು ಅನ್ನೋದು ಗೊತ್ತಿತ್ತೆ ಹೊರತು ಯಾವುದು ಅಭಿನಯಕ್ಕೆ ನಾವು ಹೋಗಿರಲಿಲ್ಲ. ಆದರೆ ಅಂಥವರು ನಮ್ಮ ಕೈಯಲ್ಲಿ ಒಂದು ಪಾತ್ರ ಮಾಡಿಸಿದಾಗ ಬಹುಶಃ ಅವ್ರಿಗೆ ತೃಪ್ತಿ ಆಗಿದೆ ಅಂತ ನನಗೆ ಅನಿಸುತ್ತೆ. ಆದರೆ ಅವರೇ ಹೇಳಬೇಕು ಎಷ್ಟು ಮಟ್ಟಿಗೆ ನಾವು ಅದಕ್ಕೆ ತೃಪ್ತಿ ಪಟ್ಟಿದ್ದಾರೆ ಅಂತ ಹೇಳಿ. ನನಗಾಗಲೇ 24 ವರ್ಷ ಆಯಿತು. 71ನೇ ವಯಸ್ಸಿನಲ್ಲಿ ಸೆಂಥಿಲ್ಲು ನೀವು ಡ್ಯಾನ್ಸ್ ಮಾಡಬೇಕು, ಒಂದು ಸ್ಲಮ್ಮು ಅದು ನಾನು ಸಾಯೋವರೆಗೂ ಮರೆಯೋದಿಲ್ಲ. ಸಂಜೆ 7 ಗಂಟೆಯಿಂದ ಬೆಳಗಿನ ಜಾವ 7 ಗಂಟೆವರೆಗೂ ಶೂಟಿಂಗು. ಒಂದು 20-25 ಮಕ್ಕಳು ಎಲ್ಲ, ಒಂದು 20-25 ಎಲ್ಲ ಯುವಕರು, ಅದರಲ್ಲಿ ನಾನೇ 71 ವರ್ಷದ ಹುಡುಗ. ರಾತ್ರಿ 2 ಗಂಟೆ ಇರ್ಬೋದು, ಸ್ಲಮ್ಮಿಂದ ಒಂದು ಅಜ್ಜಿ ಬಂತು, ಬೈದರು, ಏ ನಿಲ್ಲಿಸ್ರು, ನೋಡ್ತಾ ಇದ್ದೀನಿ ಆ ತಾತನ್ನ ಸಂಜೆ 7 ಗಂಟೆಯಿಂದ ಡ್ಯಾನ್ಸ್ ಮಾಡಿಸ್ತಾ ಇದ್ದೀರಾ, ನೀವೆಲ್ಲ ಕೂತ್ಕೊಂಡು ನೋಡಕ್ಕೆ ಬಂದಿದ್ದೀರಾ ಅಂತ ಬೈದು ರಾತ್ರಿ 2 ಗಂಟೆವರೆಗೆ ಆ ಸ್ಲಮ್ ಒಳಗೆ ಒಂದು ಟೀ ಮಾಡ್ಕೊಂಡ್ಬಂದು ಕೊಟ್ಲ ತಾಯಿ. ನಿಜವಾಗ್ಲೂ ಜನಗಳು ನೀವು ಸ್ಲಮ್ಮಲ್ಲೇ ಇರಲಿ ಅರಮನೆಯಲ್ಲೇ ಇರಲಿ ಈ ಕಲಾವಿದರಿಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ಅನ್ನೋದನ್ನು ಅಂದು ನಾನು ನೋಡಿದೆ. ಮತ್ತು ಬೆನಕ, ನನ್ನ ಬೆನಕಾದ 50 ವರ್ಷಗಳು ಈಗ 2023ಕ್ಕೆ ಅದು 50 ವರ್ಷದ ಸುವರ್ಣ ಮಹೋತ್ಸವ ಆಚರಿಸ್ತಾ ಇದೆ. ಒಂದು ದಿವಸ ಬಂದು ರಣಧೀರ್ನೂ ಸೆಂಥಿಲ್ಲು ಬಸ್ ಅಡ್ಡಾಕಿ ನೀವೊಂದು ರೋಲ್ ಮಾಡಬೇಕು ಅಂದರು. ಖುಷಿಯಾಯಿತು, ಮಾಡ್ತೀನಪ್ಪ. ನಾನೇನು ಕತೆ ಕೇಳಲಿಲ್ಲ, ಈಗಲೂ ಕತೆ ಕೇಳಲಿಲ್ಲ, ಅವ್ರೇನು ಹೇಳ್ತಾರೆ ಅದನ್ನು ಮಾಡಿದೆ. ಅಚ್ಚುಕಟ್ಟಾಗ ಅವರು ತುಂಬನೇ ಎಲ್ಲ ಹೊಸ ಹುಡುಗರಾದ್ರೂ ಯಾರಾದ್ರೂ ಒಟ್ಟಿನಲ್ಲಿ ಕಲಾವಿದರು ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ನಮ್ಮ ನೀನಾಸಮ್ಮ ದಯಾನಂದ ಇದ್ದಾನೆ, ನಮ್ಮ ಅರುಣ ಇದ್ದಾನೆ, ತುಂಬ ಜನ ಎಲ್ಲ ಅಣ್ಣವರು ಪಾಂಡುಪುರ ಇದ್ದಾನೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಭಾಳ ಅದ್ಭುತವಾದ ಒಂದು ಥೀಮನ್ನು ಇಟ್ಟುಕೊಂಡು ಈ ಒಂದು ತಂಡ ಹೊರಟಿದೆ, ಅದರಲ್ಲಿ ನಾನೂ ಕೂಡ ಭಾಗಿಯಾಗಿದ್ದೇನೆ ಅನ್ನುವಂಥ ಒಂದು ಸಂತೋಷ ನನಗಿದೆ. 2 ಹಾಡುಗಳನ್ನು ಇದರಲ್ಲಿ ಹಾಡಿದ್ದೀನಿ. ಒಂದು ಡಿಮೋನಿಟೈಸೇಷನ್ ಬಗ್ಗೆನೇ ಒಂದು ಹಾಡು ಇದೆ, ಅದು ನಿಜವಾಗೂ ಭಾಳ ಅರ್ಥಪೂರ್ಣವಾದ. ಯಾಕಂದರೆ ಆ ಒಂದು ಟೈಮಲ್ಲಿ ಸಾಮಾನ್ಯರಿಗೂ ಎಷ್ಟೋ ತ್ರಾಸ ಆಯಿತು, ದೊಡ್ಡ ದೊಡ್ಡವರಿಗೂ ತ್ರಾಸ ಆಯಿತು. ಯಾಕಂದರೆ ಆ ಒಂದು ಹಸಿವು ಒಂದು ವಚನದಲ್ಲಿ ಬರ್ತದೆ, ಹಸಿವೆಂಬ ಹೆಬ್ಬಾವು ಬಸಿರು ಬಂದು ಮುಟ್ಟಲು ವಿಷವೇರಿತ್ತಯ್ಯ ಆ ಪಾದ ಮಸ್ತಕಕ್ಕೆ. ಹಸಿವಿಗೆ ಅನ್ನವನಿಕ್ಕಿ ವಿಷವ ನಿಳುಹ ಬಲ್ಲಾತನೆ ವಸುದೇವಳು ರಾಮನಾಥ ಅಂತೇಳಿ ಒಂದು ವಚನ ಬರ್ತದೆ. ಹಸಿವು ಅಂದರೆ ಆ ದುಡ್ಡಿನ ಒಂದು ಮೂಲ ಅದೇ ಇರಲ್ರಿ. ಅದಕ್ಕಾಗಿ ಅಂಥ ಒಂದು ಅದ್ಭುತವಾದ ಸಾಹಿತ್ಯವನ್ನು ಸೆಂಥಿಲ್ ಸರ್ ಹೇಳಿದ್ದಾರೆ. ಆ ಒಂದು 2 ಗೀತೆಗಳನ್ನು ನಾ ಹಾಡಿದ್ದೀನಿ. ನಾವು ನಮ್ಮ ಈ ತಂಡಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಹೇಳಿ.